ಸೊ ಹಾಗೆ ಸಲ ನಮಸ್ಕಾರ ನಾನು ನಿಮ್ಮ ನಿಖಿಲ್ ಗೌಡ ಸೊ ಏನಪ್ಪ ಮ್ಯಾಟರ್ ಅಂದರೆ ಸೊ ಆಫ್ಟರ್ ಅ ಲಾಂಗ್ ಟೈಮ್ ಫಸ್ಟ್ ಟೈಮ್ ನಾನು ಔಟ್ ಆಫ್ ಸ್ಟೇಟ್ ಹೋಗ್ತಾ ಇದ್ದೀನಿ ಚೆನ್ನೈಗೆ ಹೋಗ್ತಾ ಇದ್ದೀನಿ ಸೊ ಕೇರಳ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ ಅದು ಬಿಟ್ಟರೆ ಇವಾಗ ಚೆನ್ನೈ ಫಸ್ಟ್ ಟೈಮು ಎಕ್ಸೈಟಿಂಗ್ ಆಗಿದ್ದೀನಿ ಹೇಗಿರುತ್ತೆ ಏನು ಕತೆ ಸೊ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ನಾನು ಮತ್ತು ಭರತ್ ಬ್ರೋ ತಾರೇಶ್ವರ್ ಎಲ್ಲ ಹೋಗ್ತಾ ಇದ್ದೀವಿ ಆ್ಯಂಡ್ ಅಭಿ ಒಬ್ಬ ಇಲ್ಲ ಮಿಸ್ ಆಗಿದ್ದಾನೆ ಸಂತೂ ಇಲ್ಲ ಸೊ ನೆಕ್ಸ್ಟ್ ಟ್ರಿಪ್ಪು ಮತ್ತೆ ಪ್ಲ್ಯಾನ್ ಮಾಡ್ತೀವಿ ಸೊ ಅಲ್ಲೋಗಿ ಪ್ಲೇಸಸ್ನೆಲ್ಲ ಕವರ್ ಮಾಡೋಣ ಸೊ ಹೇಗಿದೆ ತೋರಿಸ್ತೀನಿ ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ತೀನಿ ಸೊ ಗೈಸ್ ಟಿಫನ್ ಮಾಡೋಣ ಅಂತ ಬಂದ್ವಿ ಭರತ್ ಬ್ರೋ ಹಾಯ್ ಹೇಳಿ ಸೊ ನಾನು ಬಂದಿದ್ದೀನಿ ಗುಡ್ ಮೂಡ್ ಅಲ್ಲಿ ಮನೆ ತಿಂಡಿಗೆ ಬಂದಿದ್ದೀವಿ ಮನೆ ತಿಂಡಿ ನಮ್ಮನೆ ತಿಂಡಿ ಸೂಪರ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ತಿಂದಿದ್ದೀರಾ ಸೊ ನಾವು ತಿನ್ನೋಣ ಅಂತ ಬಂದ್ವಿ ಇಲ್ಲಿ ದೋಸೆ ಇಡ್ಲಿ ಪೂರಿ ಚಪಾತಿ ಮ್ಯಾಗಿ ಪಲಾವ್ ಜೊತೆ ಬೋತು ವಾಂಗಿ ಬೋತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಪೂರಿ ಚಪಾತಿ ಮ್ಯಾಗಿ ಇಡ್ಲಿ ವಡ ಪೂರಿ ದೋಸೆ ಮಸಾಲೆ ದೋಸೆ ಪ್ಲೇನ್ ದೋಸೆ ಸೆಟ್ ದೋಸೆ ಅಕ್ಕಿ ದೋಸೆ ರವೆ ದೋಸೆ ಬೆಣ್ಣೆ ದೋಸೆ ಪೂರಿ ಚಪಾತಿ ಮ್ಯಾಗಿ ಪಲಾವ್ ಜೊತೆ ಬೋತು ವಾಂಗಿ ಬೋತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಮ್ಯಾಗಿ ಎಲ್ಲ ಸಿಗುತ್ತೆ ಅಂದರೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಮಾಡ್ತಾ ಇದ್ದಾರೆ ಅನ್ನ ಮಾಡ್ತಾ ಇದ್ದಾರೆ ತಿನ್ಬಿಟ್ಟು ಸೊ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಅವಾಗಿಂದ ಸರ್ಕಸ್ ಮಾಡ್ತಾನೆ ಎರಡು ಅವರ್ ಆಯ್ತು ಕಾರ್ ನಿಲ್ಸಕ್ ಕಟ್ ಮಾಡಿ ಇನ್ನೂ ನಿಲ್ಲಿಸ್ತಾನೆ ನಿಮಗೆ ಸಾಕಾಯ್ತು ಬಂದ್ಬಿಟ್ವಿ ನಾವು ಸೊ ಎರಡು ಅವರ್ ಆಯ್ತು ಪಾರ್ಕ್ ಮಾಡ್ತಾ ಇದಾರೆ ಇನ್ನೂ ನಿಲ್ಸಿಲ್ಲ ಈಗ ತಗದ್ರು ಈಗ ಅವ್ರಿಗೆ ಒಂದು ಒಳ್ಳೆ ಬೀಜ ಮಕ್ಕಳ ಬಂದ 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 ನೋಡು ಡಿ ಕೆ ಸಾಹೇಬ ನೋಡಿ ಗೈಸ್ ಅಪ್ಪ ಬಿಗ್ ಸ್ಟಾರ್ ಇವರು ಇನ್ನೊಬ್ರು ಬರ್ತಾರೆ ಕಾರ್ ತೆಗಿರಿ ಅಂತ ಬರ್ತಾರೆ ಬ್ರೋ ನಿಮಗೆ ಇಡ್ಲಿ ಮತ್ತೆ ವಡ ಇಡ್ಲಿ ವಡ ಹೇಳಿದ್ದೀನಿ ಇಡ್ಲಿ ಓಕೆ ವಡೆ ಪರ್ಸನಲ್ ಆಗಿ ಇಳಿತಾರೆ ನೀವು ಅವ್ರಿಗೆ ಆ ಯಾರಿಗೆ ಇಡ್ಲಿ ಬಿಟ್ಟು ವಡೆ ಪರ್ಸನಲ್ ಇಲ್ಲ ಗೈಸ್ ನೀವೇನಾದ್ರೂ ಮುದಿನಪಾಳ್ಯ ಬಂದ್ರೆ ಮನೆ ತಿಂಡಿ ಅಂತ ಬನ್ನಿ ತಿಂಡಿ ತಿನ್ನಿ ತುಂಬ ಟೇಸ್ಟ್ ಆಗಿರುತ್ತೆ ತಿಂಡಿ ಗೈಸ್ ತಿಂತಾ ಇದ್ದೀನಿ ಗೈಸ್ ನುಗ್ಗೆಕಾಯಿ ತಿಂತಾ ಇದ್ದೀನಿ ನೋಡಿ ತುಂಬಾ ಒಳ್ಳೇದಿತ್ತು ಸ್ಟೆಮಿನಾ ಸ್ಟೆಮಿನಾ ನೋಡಿ ಗೈಸ್ ಚಲ್ಕೊಳ್ಳೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದು ನಾನು ತಮ್ಮನೇಲಿಗೆ ಹಾಕ್ತೀನಿ ಇವಾಗ ಸೊ ಗೈಸ್ ನೋಡ್ತಾ ಇರೋದು ಆಲ್ರೆಡಿ ಎಲ್ಲ ಬಿದ್ದು ನೋಡಿ ನುಗ್ಗೆಕಾಯಿ ತಿನ್ಸೋದ್ರಲ್ಲಿ ಅವರು ಚಟ್ನಿನ ಚಲ್ಕೊಂಡಿದ್ದಾರೆ ಗೈಸ್ ಅವ್ರ ನಿಜವಾಗ್ಲೂ ನೋಡಿ ಕಾಣಿಸ್ತಾ ಇದೀನ ಇಲ್ವಾ ಕಾಣಿಸ್ತಾ ಇದೀನ ಇಲ್ವಾ ಕರೆಕ್ಟ್ ಆಗಿ ಸೂಪರ್ ಆಗಿದೆ ಮನೆ ತಿಂಡಿ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು ಮಸ್ಟ್ ಟ್ರೈ ಫೈನಲಿ ನಾವು ಚೆನ್ನೈ ರೀಚ್ ಆಗಿದ್ದೀವಿ ಸೊ ಹಾಗಾಗಿ ಬನ್ನಿ ಹೋಗೋಣ ಎಂಜಾಯ್ ಮಾಡೋಣ ಏನೇನು ಫುಡ್ ಇರುತ್ತೆ ಅಂತ ನೋಡೋಣ ನನ್ನ ಫ್ರೆಂಡ್ ವಿಜಿಬ್ರ ಅಂತ ಇದ್ದಾರೆ ಹಾಯ್ ಮಾಡಿ ಹಲೋ ಇವರು ನವೀನ್ರು ಅಂತ ಮಧ್ಯರಾತ್ರಿ ಒಂದು ಗಂಟೆ ಆಗಿದೆ ಯಾ ಚೆನ್ನೈ ಆಯ್ತು ಸೊ ಚೆನ್ನೈ ಬಂದಿದ್ದೀವಿ ಸೊ ನಿದ್ದೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಸೊ ಹಾಗಾಗಿ ಕಣ್ಣು ಫುಲ್ ರೆಡ್ ಆಗಿದೆ ಆ್ಯಕ್ಚುಲಿ ಅದು ಬಿಟ್ಟರೆ ಬೇರೆ ಏನು ರೀಸನ್ನು ಅಲ್ಲ ಸೊ ಗೈಸ್ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ ನಾವು ಸೊ ಇವತ್ತು ನಾವು ಫುಡ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ ಚೆನ್ನೈ ಫುಡ್ ಸ್ಟ್ರೀಟ್ ಹೈಕ್ ಆಗಿದೆ ಪ್ಲೇಸು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಏನಿದು ಕೇಕ್ ಸ್ಟ್ರಾಬೆರಿ ಸ್ಟ್ರಾಬೆರಿಯಲ್ಲಿ ಚಾಕ್ಲೇಟ್ಸ್ ಇದೆ ಅಂತೆ ಮೂರುವರೆಯಲ್ಲಿ ಕೂಡ ಇಷ್ಟೊಂದು ಜನ ಇದ್ದಾರೆ ತ್ರೀ ಓ ಕ್ಲಾಕ್ ಆಗಿದೆ ಆಲ್ಮೋಸ್ಟ್ 3:30 ಇಷ್ಟೊಂದು ಜನ ಇದ್ದಾರೆ ಅಂದರೆ ಬಾ 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 ಈ ಬೆಂಗಳೂರು ಶಿವಾಜಿನಗರ ಸದಾಶಿವನಗರದಲ್ಲಿ ಈ ಥರ ಇರುತ್ತೆ ಅದು ಬಿಟ್ಟರೆ ಇಲ್ಲೇ ನಾನು ನೋಡ್ತಾ ಇರೋದು ವಾವ್ ಈ
ಏನು ಗುರು ಒಳ್ಳೆ ಬಿರಿಯಾನಿ ಜೊತೆ ಕಲ್ಮಿ ಕಬಾಬ್ ತರ ಏನೋ ಕೆಂಡದಲ್ಲಿ ಕಾಯಿಸ್ತಾ ಇದ್ದಾರೆ ಗೈಸ್ ಸೋ ಗೈಸ್ ರೂಮ್ ಹುಡುಕ್ತಾ ಇದ್ದೀವಿ ಫೈನಲಿ 5:30 ಬಂದ್ವಿ ಭರತ್ ಅಂಕಲ್ ಫೋನ್ ನೋಡ್ತಾ ಇದ್ದಾರೆ ಸೊ ಹಾಯ್ ಗೈಸ್ ಗುಡ್ ಆಫ್ಟರ್ನೂನ್ ಫೈನಲಿ ಆಗಿದೆ ರೀಚ್ ಆದ್ವಿ ನಾವು ಬೆಳಿಗ್ಗೆ 6 ಗಂಟೆಗೆ ರೀಚ್ ಆದ್ವಿ ಐದು ಗಂಟೆನಾ ಓಕೆ 5 ಗಂಟೆಗೆ ರೀಚ್ ಆಗಿ ಫೈನಲಿ ಚೆನ್ನೈ ರೀಚ್ ಆಗಿದ್ದೀವಿ ಈಗ ಕಾರ್ ತಗೊಂಡು ಊಟ ಮಾಡ ಅಂತ ಇವಾಗ ಇದ್ವಿ 2:30 ನೋಡಿ ಯಾವ ರೇಂಜಲ್ಲಿ ಇದೆ ಟ್ರಾಫಿಕ್ಕು ಹೆವಿ ಟ್ರಾಫಿಕ್ ಇದೆ ಹಾಗಾಗಿ ಫುಲ್ ಬಿಸಿ ಮೇಲೆ ಬಿಸಿ ಬಿಸಿ ಗೀಸರ್ ಗೀಸರ್ ಇದೆ ಹೊರಗಡೆ ನನ್ನ ಪ್ರಕಾರ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆಯೋ ಗೊತ್ತಿಲ್ಲ ಹೆವಿ ಅಂದರೆ ಹೆವಿ ಸೆಕೆ ಆಗ್ತಾ ಇದೆ ಮುಖಕ್ಕೆ ರಾವ್ ಹೊಡಿತಾ ಇದೆ ಸೊ ಕಾರ್ ತಗೊಂಡು ಊಟ ಮಾಡಿ ಸ್ವಲ್ಪ ಬೀಚು ಗೀಚು ಅಂತ ನೋಡಿಕೊಂಡು ಆ ಬೀಚಲ್ಲಿ ಸಿಗ್ತೀವಿ ಅದು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫೈನಲಿ ಆ ಬೀಚ್ ರೀಚ್ ಆಗಿದ್ದೀವಿ ಮರೀನಾ ಬೀಚ್ ಅಂತ ತುಂಬ ಚೆನ್ನಾಗಿದೆ ಮರೀನಾ ಬೀಚ್ ಅಂತ ಊಟ ಮಾಡಕ್ಕೆ ಬಂದಿದ್ದೀವಿ ಫಿಶ್ ತಿನ್ನಕ್ಕೆ ಬಂದಿದ್ದೀವಿ ಸೊ ಹಾಗಾಗಿ ಅಲ್ಲಿ ರೆಡಿ ಆಗ್ತಾ ಇದೆ ತುಂಬ ಜನಸಾಗರ ಇದ್ದಾರೆ ತುಂಬ ಕ್ರೌಡ್ ಇದೆ ಸೊ ಹಾಗಾಗಿ ಕ್ರೌಡ್ ಮಧ್ಯೆ ಹೋಗ್ತೀನಿ ಏನಕ್ಕೆ ಜನ ತೋರಿಸಿ ಹೋಗಿ ಆಯ್ತು ಬನ್ನಿ ಹಿಂಗೆ 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 ಹೋಗ್ಬೇಕು ಒಳ್ಳೆ ಬಿಸಿ ಬಿಸಿ ಫಿಶ್ ಊಟ ತಿನ್ನೋಣ ಅಂತ ಇದ್ದೀವಿ ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ ಇವಾಗ ಫಸ್ಟ್ ಟೈಮ್ ನಾವೆಲ್ಲ ಒಂಥರ ಲೈಕ್ ಏನಾಗಿದೆ ಅಂದರೆ ಫುಲ್ ಇಚ್ಚಿಂಗ್ ಆಗ್ತಾ ಇದೆ ನಮಗೆಲ್ಲ ಪ್ರೌಡ್ ಟು ಬಿ ಕರ್ನಾಟಕ ಅವ್ರು ಬಂದ್ರೆ ಮತ್ತೆ ಬ್ಲಾಗ್ ಮಾಡೋಣ ವಿಜಿ ಬ್ರೋ ಅವ್ರು ನಮ್ಗೆ ಕರ್ಕೊಬಂದಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಕರ್ಕೊಬಂದಿದ್ದಾರೆ ಚೆನ್ನಾಗಿಲ್ಲ ಅಂದರೆ ವಿಜಿ ಬ್ರೋನೆಲ್ಲ ಸೇರ್ಕೊಂಡ್ಬಿಡ್ಬೋದು ಹಾಂ ನವೀನ್ ಬ್ರೋನ ಅವರು ಜಾಸ್ತಿ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಲೈಕ್ ಫಿಶ್ ತಿನ್ನಲ್ಲ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಮೇಡಮ್ ಪರವಾಗಿಲ್ಲ ನೀವು ಬನ್ನಿ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಫುಲ್ ಸಿಕ್ಕಾಪಟ್ಟೆ ಊಟ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಈಗ ಊಟ ಮಾಡೋ ಅಂತ ಇದ್ದೀನಿ ಅಕ್ಕಿ ಬೇಯಕ್ಕಿಕ್ಕಿದಾರಂತೆ ಅಕ್ಕಿ ಬಂದಮೇಲೆ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ಬೀಚ್ಗೆ ಇಳಿಯೋಣ ಥ್ಯಾಂಕ್ ಯು ಸೋ ಮಚ್ ಮರೀನಾ ಬೀಚ್ ವೆರಿ ಚೆನ್ನೈ ನಾನು ಇಳಿತೀನಿ ಗೈಸ್ ಬೇಕಾದ್ರೆ ಅದು ವಿಡಿಯೋನು ಮಾಡಿ ಅಪ್ಲೋಡ್ ಕೈ ನೋಡ್ತಾ ಇದ್ರು ಎತ್ತಿ ಏನ ಸೊ ಹಾಗಾಗಿ ಮರೀನಾ ಬೀಚ್ ಅಲ್ಲಿ ಇದೀವಿ ನಾವು ಇವತ್ತು ಕಣ್ಣಿಗೆ ಮರೀನಾ ಬೀಚ್ ಬಿಸಿಲೆಲ್ಲ ಕಣ್ಬಿಡಕ್ಕೆ ಒನ್ ಆಫ್ ದ ಫೇಮಸ್ ಬೀಚ್ ಇದು ಒನ್ ಆಫ್ ದ ಫೇಮಸ್ ಬೀಚ್ ಇದು ಸೊ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಬೀಚ್ಗೆ ಸೊ ಧಾರೇಶ್ವರ ಕರ್ಕೊಂಡ್ಬಂದಿದ್ದಾರೆ ಬಾ ಮರೀನಾ ಬೀಚ್ ಈಗ ತಾನೇ ಬರ್ಬೇಕಾದ್ರೆ ನಂಗೆ ಕಾರವಾರಲ್ಲಿ ಬೀಚ್ ಪಕ್ಕದಲ್ಲಿ ಹೇಳದ್ನ ಜಾಲಿ ಜಾಲಿ ಸೊ ಜಾಲಿ ಮೂವಿ ಶೂಟಿಂಗ್ ಅಲ್ಲಿ ಇದೀವಿ ನಾವು ಶೂಟಿಂಗ್ ಮುಗಿದ ಶೂಟಿಂಗ್ ಮುಗಿದಿದೆ ಕೊಡಿಲ್ಲ ನಂಗೆ ಕಣ್ಬಿಡಕ್ಕೆ ಮುಗಿದ್ಮೇಲೆ ಶೂಟಿಂಗ್ ಮುಗಿತಲ್ವ ಸೊ ಹಾಗಾಗಿ ಎಂಜಾಯ್ಮೆಂಟ್ ಮಾಡೋಕ್ಕೋಸ್ಕರ ಬಂದಿದೀವಿ ನಾವು ಫ್ರೀಡಮು ಜಾಲಿ ಟೀಮ್ ಕರ್ಕೊಂಡ್ಬಂದಿದ್ದಾರೆ ಜಾಲಿ ಟೀಮ್ ಅವ್ರು ಕರ್ಕೊಂಡ್ಬಂದಿದ್ದಾರೆ ಚೆನ್ನೈ ತೋರಿಸ್ತೀನಿ ಡೈರೆಕ್ಟರ್ ಕಮ್ ಎಡಿಟರ್ ಕಮ್ ಲಿರಿಕ್ಸ್ ರೈಟರ್ ಪ್ಲಸ್ ಆಕ್ಟರ್ ಡಿಒಪಿ ಮ್ಯಾರೇಜ್ ಇತ್ತಲ್ಲ ಅದೇ ಸಸ್ಪೆನ್ಸ್ ಇಟ್ಟು ಹೇಳಿದ್ರು ಹೌದಾ ಸಸ್ಪೆನ್ಸ್ ಇದೆ ಏನಕ್ಕೆ ಬಂದಿದ್ದೀವಿ 6 ಗಂಟೆ ಒಂದು ಸರ್ಪ್ರೈಸ್ ಆರು ಗಂಟೆ 5 ನಿಮಿಷಕ್ಕೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಡೋಣ ನಾನು ಬೀಪ್ ಹಾಕ್ತೀನಿ ಸ್ನಾನ ಮಾಡಿ ಫುಲ್ ಫ್ರೆಶ್ ಆಗಿದ್ದೀವಿ ಎಲ್ಲರೂ ಸೊ ಬರದ್ರು ನೋಡ್ಬೋದು ಹೆಂಗೆ ಕೆಂಪಿಗೆ ಪಳ ಪಳ ಅಂತ ಅಸ್ಲಿ ಬಣ್ಣ ಗೊತ್ತಾಗುತ್ತೆ ಅಸ್ಲಿ ಬಣ್ಣ ವೈಸ್ ಓಕೆ ಸಿಗೋಣ ಬೀಚ್ ಗೋಲ್ಡನ್ ಕಲರ್ ಇದು ಚೈನ್ ಅಂತ ಇರ್ತೀನಿ ಒಳ್ಳೆ ಫುಲ್ ಫ್ರೆಶ್ ಮೀನು ನೋಡ್ತಾ ಇರ್ಬೋದು ಮಸಾಲೆ ಗಿಸಲೆ ಹಾಕಿ ಅಲ್ಲೇ ಹಂಗೆ ಬಾಂಡಿಲ್ ಹಂಗೆ ಬಿಡ್ತಾ ಇದ್ರೆ ಒಳ್ಳೆ ಟೇಸ್ಟ್
ಬೀಚ್ ಅಲ್ಲೇ ಇದೆ ಹೋಗ್ತೀವಿ ರೆಡಿ ಆಗ್ತಾ ಇದೆ ಹಿಂಗೆ ತವ ಮೇಲೆ ಹಾಕಿ ರೋಸ್ಟ್ ಮಾಡಿ ಹಂಗೆ ತಿಂತಾ ಇದ್ರೆ ಒಳ್ಳೆ ಕ್ರಿಸ್ಪಿ ಇಲ್ಲಿ ಆ ಬೀಚಿಗೆ ಬಂದಿದ್ದೀವಿ ಗೈಸ್ ಬ್ರೋ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಬ್ರೋ ಏನು ಅನಿಸ್ತಾ ಇದೆ ಫೋಟೋಶೂಟ್ ಮಾಡ್ತಾ ಇರೋದು ಏನು ಜಾಲಿ ಜಾಲಿ ಇಲ್ಲ ಜಾಲಿ ಎಲ್ಲ ಜಾಲಿ ಟೀಮ್ ಅವರು ಇಲ್ಲಿ ಇದ್ದೀವಿ ಜಾಲಿ ಮೂವಿ ಟೀಮ್ ಅವರು ಹಾಗಾಗಿ ಬೀಚಿಗೆ ಬಂದ್ವಿ ಸಕ್ಕತ್ತಾಗಿದೆ ಬೀಚು ಮಾತ್ರ ವೈಬು ಮುಖ ಎಲ್ಲ ಫುಲ್ಲು ಸ್ವೆಟ್ ಆಗಿದೆ ನಮಗೆ ಸೊ ಫೋಟೋಗ್ರಾಫರ್ ನೋಡ್ಬೋದು ನೀವು ಯಾವ ರೇಂಜ್ ಅಲ್ಲಿ ಫೋಟೋ ತೆಗಿತಾ ಇದ್ದಾರೆ ಅಂತ ಬ್ರೋ ನನ್ನ ಸಬ್ಸ್ಕ್ರೈಬರ್ಸ್ ಇದೆ ಹಾಗೆ ಹಾಯ್ ಸೊ ಒಳ್ಳೆ ಟ್ಯಾಲೆಂಟೆಡ್ ಫೋಟೋಗ್ರಾಫರ್ ಇವರು ಸಮುದ್ರ ಎಷ್ಟು ಆಳ ಇದೆ ನನಗೇನು ಗೊತ್ತು ಅವಾಗ ನನಗೆ ಕೇಳ್ತಾ ಇದ್ದೀರಲ್ಲ ಬ್ರೋ ಅಳ್ಕಂಬ ಸೊ ಸಮುದ್ರದ ಹತ್ರ ಇದೀವಿ ನಾವು ನೋಡಿ ಸಮುದ್ರ ನೋಡ್ತಾ ಇರ್ಬೋದು ಅಲ್ಲಿ ಚಿನ್ನಸ್ವಾಮಿ ಅಥವಾ ಚೇಪಾಪ್ ಸ್ಟೇಡಿಯಂ ಕಾಣಿಸ್ತಾ ಇದೆ ಚೇಪಾಕ್ ಅಂತ ಚೇಪಾಕ್ ಎಂ ಎಸ್ ಧೋನಿ ಅವ್ರು ಇಲ್ಲೇ ಆಡೋದು ಕ್ರಿಕೆಟ್ ನ ವಿರಾಟ್ ಕೊಹ್ಲಿ ಅವರು ಸಹ ಇಲ್ಲಿಗೆ ಬರ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ನೋಡ್ತಾ ಇಲ್ಲ ನೋಡಿ ನಾನು ಜೂಮ್ ಮಾಡಿ ನೋಡಿಸ್ತೀನಿ ಲೈಟ್ಸ್ ನ ಈಗ ಕಾಣಿಸ್ತು ಕಾಣಿಸ್ತಾ ಸೊ ಚೇಪಾಕ್ ಅಂತ ಐ ಪಿ ಎಲ್ ಕ್ರಿಕೆಟ್ ಚೇಪಾಕ್ ಅಂತ ಐ ಪಿ ಎಲ್ ಎಲ್ಲ ಅಲ್ಲೇ ನಡೆಯುತ್ತೆ ಎಲ್ಲ ನಡೆಯಲ್ಲ ಒಂದೊಂದು ಮ್ಯಾಚ್ ಒಂದೊಂದು ಮ್ಯಾಚ್ ಅಲ್ಲೇ ನಡೆಯುತ್ತೆ ನಾನು ಆಕ್ಚುಲಿ ನೋಡಕ್ಕಂತ ಬರೋಣ ಅಂತಿದ್ದೆ ಬಟ್ ಇಲ್ಲಿ ಮ್ಯಾಚ್ ನಡೀತಾ ಇಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಬರ್ತೀವಿ ಮ್ಯಾಚ್ ಇದ್ದಾಗ ಬರೋ ನೋಡ್ಬೋದು ಯಾವಾಗ ಬಂದ್ರೆ ನೋಡಕ್ಕಾಗಲ್ಲ ಸೊ ಟಿಕೆಟ್ಸ್ ಏನಿದ್ರು ನನಗೆ ಡಿ ಎಂ ಮಾಡಿ ಫ್ರೀ ಆಗಿ ಕೊಡಲ್ಲ ಯಾರು ಜೈ ಆರ್ ಸಿ ಬಿ ಆರ್ ಸಿ ಬಿ ಈ ಸಲ ಕಪ್ ಪಕ್ಕ ನಮ್ದೇ ಸೊ ಗೈಸ್ ಫೈನಲಿ ಮ್ಯಾರೇಜಿಗೆ ಬಂದಿದ್ದೀವಿ ಮ್ಯಾರೇಜ್ ವೆಡ್ಡಿಂಗ್ ವೆಡ್ಡಿಂಗ್ ಆನಿವರ್ಸರಿಗೆ ಬಂದಿದ್ದೀವಿ ಮ್ಯಾರೇಜಿಗೆ ಬಂದಿದ್ದೀವಿ ಸೊ ಹಾಗಾಗಿ ಫ್ರೆಶ್ ಆಗಿದ್ದೀವಿ ಅಂತ ಅನ್ಕೋತೀನಿ ಬನ್ನಿ ಬನ್ನಿ ಕಡೆ ಸೊ ಇದು ಮ್ಯಾರೇಜ್ ಸ್ಪಾಟು ಸೊ ಕ್ಯಾಮ್ರಾಮ್ಯಾನ್ ಅವ್ರು ಇದ್ದಾರೆ ಅವರ ಒಂದು ಮ್ಯಾರೇಜಿಗೆ ಬಂದಿದ್ದೀವಿ ಒಳ್ಳೆ ಬಾಡೂಟ ಸೊ ಬಾಡೂಟ ಇಲ್ಲ ಚಿಕನ್ ಇಲ್ಲ ಸೊ ಇವತ್ತು ವೆಜಿಟೇರಿಯನ್ ಸೊ ಹಾಗಾಗಿ ಬರೀ ವೆಜಿಟೇರಿಯನ್ ತಿಂತಾ ಇದ್ದೀವಿ ಫೋಟೋ ತಗೋತಿಲ್ಲ ಮಾತಾಡಿ ಬ್ರಾ ಸೊ ಹಾಗಾಗಿ ಸೊ ಭರತ್ ಅವ್ರು ನೋಡಿ ಮದುವೆ ಗಂಡು ಥರ ರೆಡಿ ಆಗಿದ್ದಾರೆ ನೋಡಿ ಮದುವೆ ಗಂಡು ಥರ ರೆಡಿ ಆಗಿದ್ದಾರೆ ಮದುವೆ ಗಂಡು ಸೊ ಹಾಗಾಗಿ ಯಾರು ಹೆಣ್ಣು ಸೊ ಹೆಣ್ಣು ಒಳಗಿದಾರಂತೆ ನಾನು ಕೂಡ ಕಾಯ್ತಾ ಇರ್ತೀನಿ ನೋಡೋಕ್ಕೆ ಮದುವೆನ ಶ್ರೀಧರ್ ಇಷ್ಟೆಲ್ಲ ವೆರೈಟೀಸ್ ಇದೆ ಚೆನ್ನಾಗಿ ಬಂದಿದ್ದೀವಿ ಇಷ್ಟೆಲ್ಲ ವೆರೈಟೀಸ್ ನಮ್ಮ ಪುಣ್ಯ ಅನ್ಸುತ್ತೆ ತಿಂತಾ ಇರೋದು ಬರತ್ರ ನೋಡಿ ಎಷ್ಟು ಕ್ಯೂಟ್ ಆಗಿ ತಿಂತಾ ಇದ್ದಾರೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಚೆನ್ನೈಗೆ ಬರ್ತಾ ಇರೋದು ಡಿಫ್ರೆಂಟ್ ಸ್ಟೈಲ್ ಆಲ್ರೆಡಿ ಇನ್ನಕ್ಕೆ ಒಂಥರ ಖುಷಿ ಆಗುತ್ತೆ ನಮಗೆ ಫಸ್ಟ್ ಟೈಮ್ ಚೆನ್ನೈಗೆ ಬಂದಿವಿ ಊಟ ನೋಡಿ ಪುಡಿ ಇಡ್ಲಿ ಎಲ್ಲ ಕೊಟ್ಟಿದ್ದಾರೆ ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ಸೊ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಸೂಪರ್ ಆ್ಯಕ್ಚುಲಿ ಇದು ಬಂದುಬಿಟ್ಟು ಚೆನ್ನೈಯಲ್ಲಿ ಭಾಳ ಫೇಮಸ್ ಡಿಶ್ ಇದು ತುಂಬ ಸ್ವೀಟ್ ಇದು ತುಂಬ ಚೆನ್ನಾಗಿ ಇರುತ್ತೆ ಸಖತ್ ಫೇಮಸ್ ಡಿಶ್ ಇದು ಸೊ ಗೈಸ್ ಫೈನಲಿ ಹೋಗಿ ರೀಚ್ ಆಗಿ ಬಂದ್ವಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ ಸೊ ಈಗ ಬೆಳಗಿನ ಜಾವ ಬಂದಿದ್ದೀವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ವ್ಲಾಗಿಗೆ ಬರ್ತೀನಿ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ನಾನು ಏನು ಮಾಡಬೇಕು ಏನೊಂದು ಗೊತ್ತಾಗ್ತಾ ಇಲ್ಲ ಫುಲ್ಲು ಟೈರ್ಡ್ ಆಗೋಗಿದೆ ತುಂಬ ಚೆನ್ನಾಗಿತ್ತು ಚೆನ್ನೈ ಮದುವೆನೂ ಕೂಡ ತುಂಬ ಚೆನ್ನಾಗಾಯಿತು ಏನೋ ಒಂಥರ ಹೊಸ ಪ್ರಯತ್ನ ಅದೇನು ನಾವು ಹೋಗಿದ್ದಾಗಿರ್ಬೋದು ಅಲ್ಲಿ ಕ್ಲೈಮೇಟು ಅಲ್ಲಿ ಜನ ನೋಡಿ ತುಂಬ ಇಷ್ಟಪಟ್ಟೆ ಚೆನ್ನಾಗಿತ್ತು ಓವರಾಲ್ ಸೊ ಓಕೆ ನಿಮಗೇನಾದರೂ ಈ ಒಂದು ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿನ
ಪಕ್ಕದಲ್ಲಿ ಬೆಲ್ ಐಕನ್ ಒತ್ತಿ ಫಸ್ಟ್ ಎಲ್ರಿಗೂ ಕಳಿಸಿ ಎಲ್ಲ ನೋಡಲಿ, ಏನು ಅವ್ರ ಅಭಿಪ್ರಾಯವನ್ನು ಹೇಳಿ, ನಿಮ್ಮ ನಿಮ್ಮ ಅಭಿಪ್ರಾಯವನ್ನು. ಇದ್ಬಿಟ್ಟು ಹಂಗೆ ಏನಾದರೂ ಮಾತಾಡ್ತಾ ಇರ್ತೀನಿ. ಸೊ ಮುಂದಿನ ವ್ಲಾಗ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.